ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪೋಕನ್ ಇಂಗ್ಲಿಷ್ಗೆ ಬೇಕಾಗಿರುವಂತಹ ಸ್ಪೋಕನ್ ಇಂಗ್ಲಿಷ್ಗೆ ಅಂತಲ್ಲ, ಇಂಗ್ಲಿಷ್ ಮೊದಲ ಬಾರಿಗೆ ಕಲಿಯುತ್ತಿರುವಂಥ ಅವರಿಗೆ, ಬೇಸಿಕ್ ಅವರಿಗೆ ಯಾವ ಪಾಠ ಅನ್ನೋದು ಬಹಳ ಕನ್ಫ್ಯೂಷನ್ ಆಗಿರುತ್ತೆ. ಸೊ ಮೊದಲನೇ ಪಾಠ ಯಾವ್ದು ಬೇಕಾದ್ರೂ ಆಗ್ಬೋದು, ಕೆಲವು ಸಲ ಡೆಮಾನ್ಸ್ಟ್ರೇಟಿವ್ಸ್ ಆಗ್ಬೋದು, ದಿಸ್ ದಾಟ್ ದೀಸ್ ದೋಸ್ ಅಂತಲೂ ಹೇಳ್ಬೋದು, ದಿಸ್ ಇಸ್ ಎ ಕ್ಯಾಟ್, ದಿಸ್ ಇಸ್ ಎ ಡಾಲ್. ಸೊ ಒಂದೊಂದು ವಸ್ತುಗಳನ್ನು ಹೆಸರು ಹೇಳೋದು ಅದು ಆಗ್ಬೋದು, ಅಥವಾ ಒಬ್ಬೊಬ್ಬರು ಒಂದೊಂದು ಥರ ಟೀಚ್ ಮಾಡ್ತಾರೆ. ಸೊ ನನಗನ್ಸುತ್ತೆ ವವಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್ ಫಸ್ಟಿಗೆ ನಾವು ಹೇಳ್ಕೊಳ್ಬೇಕು. ಸೊ ವವಲ್ಸ್, ಈಗ ಒಂದು ವಸ್ತುವನ್ನು ಹೇಳಬೇಕಾದ್ರೆ ಅ ಕ್ಯಾಟ್ ಅನ್ನೋದನ್ನು ಅ ಕ್ಯಾಟ್, ಸೊ ಅ ಅನ್ನೋದು ವವಲ್ ಅಲ್ವಾ. ಹಾಗೆ ಆಕಾರ ಈಕಾರ ಉಕಾರ ಬರೋದು ವವೆಲ್ಸ್ ಅಲ್ಲೇ. ಸೊ ಸ್ವರಗಳು ಮತ್ತು ವ್ಯಂಜನಗಳು ಅಂತ ಇವತ್ತಿನ ಪಾಠ ನೋಡೋಣ. ಪಾಠ ಒಂದು, ಲೆಸನ್ ಒನ್, ವವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್. ವವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್, ಕಾನ್ಸನೆಂಟ್ಸ್ ಕನ್ನಡದಲ್ಲಿ ವವೆಲ್ಸ್ ಅಂತ ಬರ್ಕೊಳ್ಳಿ. ವವೆಲ್ಸ್ ಆ್ಯಂಡ್ ಖಾನ್, ಇಲ್ಲಿ ನೋಡಿ ಖಾನ್, ನಮ್ಮ ಕನ್ನಡದಲ್ಲಿರೋದು ಖಾನ್ ಅಂತಿದೆ ಅಥವಾ ಕೋನ್ ಅಂತಿದೆ. ಸೊ ಇದು ಖ, ಅವೆರಡೂ ಅಲ್ಲ, ಖ, ಕಾನ್ಸನೆಂಟ್ಸ್. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಇನ್ನು ಮುಂದೆ ನಮಗೆ ಆಕಾರ, ಇಂಗ್ಲೀಷ್ನಲ್ಲಿ ನೋಡಿ ಆಕಾರ ಇಲ್ಲ, ಅ ಅಂತ ಅದೊಂದು ಸ್ವರ ಇಲ್ಲ ನಮಗೆ. ಆದರೆ ಇಂಗ್ಲೀಷ್ನಲ್ಲಿ ಕೆಲವು ಸ್ವರಗಳು ಬೇರೆ ಥರ ಬರುತ್ತೆ, ಆ ಮತ್ತು ಅ ಅಂತ ಬರುತ್ತೆ. ಸೊ ಅದನ್ನು ನಾನು ನಿಮಗೆ ಕಾ ಬರೆದು ನಾನೊಂದು ಮೇಲ್ಗಡೆ ಒಂದು ಲೈನ್ ಹಾಕ್ತೇನೆ. ಕಾನ್ ಸನೆಂಟ್ಸ್, ಕಾನ್ಸನೆಂಟ್ಸ್. ಇಲ್ಲಿ ಓ ಇದ್ರೂ ಸ ಅಂತ ಹೇಳಬೇಕು, ಕಾನ್ಸನೆಂಟ್ಸ್. ಸೊ ನೋಡಿ, ಸ್ವರಗಳು ವವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್. ಓಕೆ, ಸ್ವರಗಳು ಮತ್ತು ವ್ಯಂಜನಗಳು. ಸ್ವರಗಳೆಂದ್ರೇನು? ನಾನು ಆಗಲೇ ಹೇಳಿದಾಗೆ ಏಕಾರ, ಈಕಾರ ಅಥವಾ ಇಲ್ಲೂ ಏಕಾರ ಬರುತ್ತೆ, ಇಲ್ಲಿ ಐಕಾರ, ಓಕಾರ, ಉಕಾರ. ಸ್ವರಗಳಲ್ಲಿ ಬರುವಂಥದ್ದು ಯಾವುದು? ಆ, ಇ, ಅ, ಇ, ಇ, ಉ, ಉ, ಔ, ಅಂ, ಅಹ. ಇಲ್ಲಿ ಅಹ ಬರಲ್ಲ ನಮಗೆ. ಮಿಕ್ಕಿದ ಎಲ್ಲ ಸ್ವರಗಳು ಆಯಿಂದ ಔ ತನಕ ಅಥವಾ ಊ ತನಕ. ಸೊ ಇಲ್ಲಿ ಆಕಾರ, ಏಕಾರ, ಐಕಾರ, ಈಕಾರ, ಐಯಲ್ಲೇ ಐ ಮತ್ತು ಇ ಬರುತ್ತೆ, ಓಕಾರ. ನೆಕ್ಸ್ಟ್ ಇಲ್ಲೇನು? ಊಕಾರ ಅಥವಾ ಆಕಾರ ಬರುತ್ತೆ, ಯು. ಓಕೆ, ಇಲ್ಲಿ ಇದು ಸ್ವರಗಳಾಯಿತು. ವ್ಯಂಜನಗಳೇನು? ಉಳಿದವು ವ್ಯಂಜನಗಳು. ನಿಮಗೆ ಗೊತ್ತಿರೋ ಹಾಗೆ ಇಂಗ್ಲೀಷ್ ವರ್ಣಮಾಲೆಯಲ್ಲಿ 26 ಅಕ್ಷರಗಳಿವೆ ಅಲ್ವಾ, 26 ಅಕ್ಷರಗಳಿವೆ. 26 ಅಕ್ಷರಗಳಲ್ಲಿ 5 ಸ್ವರಗಳು, 21 ವ್ಯಂಜನಗಳು. ವ್ಯಂಜನಗಳು ಯಾವುದಪ್ಪ? ವ್ಯಂಜನಗಳು ನೋಡಿ, ಬಿ ಸಿ ಡಿ ಎಫ್ ಜಿ ಎಚ್ ಐ ಇಲ್ಲ, ಜೆ ಕೆ ಎಲ್ ಎಮ್ ಎನ್ ಪಿ ಕ್ಯೂ ಆರ್ ಎಸ್ ಟಿ ಯು ಇಲ್ಲ, ವಿ ಯು ಇಲ್ಲಿದೆ, ಡಬ್ಲ್ಯೂ ಎಕ್ಸ್ ವೈ ಝಡ್, ಝಡ್ ಅಂತ ಹೇಳ್ಬೋದು ಅಥವಾ ಝಿ ಅಂತ ಹೇಳ್ಬೋದು. ಅಮೆರಿಕನ್ಸ್ ಇದನ್ನ ಝಿ ಅಂತ ಹೇಳ್ತಾರೆ, ಬ್ರಿಟಿಷ್ ಝಡ್ ಅಂತ ಹೇಳ್ತಾರೆ. ಯು ಕ್ಯಾನ್ ಚೂಸ್ ಆಯ್ದ ಯಾವ್ದು ಬೇಕಾದ್ರೆ ಹೇಳ್ಬೋದು. ಎ ಇ ಐ ಓ ಯು ಇದು ಇದು ಸ್ವರಗಳು, ವ್ಯಂಜನಗಳು. ನಾನು ಹೇಳಿದ್ದು ಸ್ವರಗಳಲ್ಲಿ ಆ ಇಂದ ಅಹ ತನಕ, ಅಹ ಇಲ್ಲ, ಆ ಇಂದ ಅಮ್ಮ ಅಮ್ಮು ಇಲ್ಲ. ಓ, ವ್ಯಂಜನಗಳೇನು? ಕ ಚ ಟ ತ ಪ, ಕ ಚ ಟ ತ ಪ. ಕ ಎಲ್ಲಿ ಬರುತ್ತೆ? ಸಿ ಇಂದ ಕ ಬರುತ್ತೆ ಅಥವಾ ಕೆ ಇಂದ ಕ ಬರುತ್ತೆ. ಚ ಚ ಎಲ್ಲಿ ಬರುತ್ತೆ? ಸಿ ಇಂದ ಚ ಬರುತ್ತೆ. ಓಕೆ, ಟ ಟ ಎಲ್ಲಿ ಬರುತ್ತೆ? ಟಿ ಇಂದ ಬರುತ್ತೆ. ತ ತ ಎಲ್ಲಿ ಬರುತ್ತೆ? ಟಿ ಇಂದ ಬರುತ್ತೆ. ಪ ಪಿ ಪ ಎಲ್ಲಿ ಬರುತ್ತೆ? ಪಿ ಇಂದ ಬರುತ್ತೆ. ಇನ್ನು ಉಳಿದವು ಕ ಚ ಟ ತ ಪ ಕ ಖ ಗ ಘ. ಗ ಜಿ ಎಲ್ಲಿ ಬರುತ್ತೆ? ಗ ಇಲ್ಲ. ಕ ಖ ಗ ಗ ಪ ಫ ಪ ಫ ಇಲ್ಲ, ಇದರೊಳಗೆ ಬರುತ್ತೆ
ಬ ಬ ಬಿ ಇಂದ ಬರುತ್ತೆ ಭ ಬಿ ಎಚ್ ಬಂದ್ರೆ ಭ ಆಗುತ್ತೆ ಬಿ ಆಮೇಲೆ ಪ ಪ ಬ ಭ ಮ ಮ ಎಲ್ಲಿ ಬರುತ್ತೆ ಎಂ ಓಕೆ ನೆಕ್ಸ್ಟ್ ತ ತ ದ ಧ ನ ತ ಥ ದ ಡಿ ಇಂದ ಬರುತ್ತೆ ಧ ಇದರಲ್ಲೇ ಬರುತ್ತೆ ನ ಎನ್ ಇಂದ ಬರುತ್ತೆ ಆಮೇಲೆ ಕ ಚ ಟ ತ ಪ ಭ ಮ ಆಯ್ತಲ್ಲ ಯ ರ ಲ ವ ನೋಡಿ ಯ ವೈ ಎಲ್ಲಿ ಬರುತ್ತೆ ರ ಆರ್ ಅಲ್ಲಿ ಬರುತ್ತೆ ವ ಬಿ ಎಲ್ಲಿ ಬರುತ್ತೆ ಯಾರ ಲ ವ ಶ ಶ ಎಸ್ ಎಲ್ ಬರುತ್ತೆ ಆಮೇಲೆ ಕ್ಷ ಜ್ಞ ಅದು ಒತ್ತಕ್ಷರಗಳು ಕನ್ನಡದಲ್ಲೂ ಈಗ 48 49 ಇರೋದಲ್ಲ ಅಷ್ಟೇ ಈಗ ಝೆಡ್ ಅಲ್ಲಿ ಬರುವಂಥದ್ದು ಕನ್ನಡದಲ್ಲಿ ಇಲ್ಲ ಝೆಡ್ ಅಲ್ಲಿ ಇಂಗ್ಲಿಷ್ನಲ್ಲಿ ಮಾತ್ರ ಬರುವಂಥ ಅಕ್ಷರಗಳು ಕನ್ನಡದಲ್ಲಿ ಅದನ್ನು ಝೆಡ್ ಅಂತ ಬಂದ್ರೂ ಉದಾಹರಣೆಗೆ ಕೆಲವು ಕಡೆ ನಾವು ನೋಡಿರ್ಬೋದು ಜಗೆ ಎರಡು ಅಕ್ಷರ ಕೊಡ್ತಾರೆ ಎರಡು ಚುಕ್ಕೆ ಕೊಡ್ತಾರೆ ಕೆಳಗಡೆ ಕಾಣಿಸಿದೆಯಲ್ಲ ಜಗೆ ಎರಡು ಚುಕ್ಕೆ ಕೊಡ್ತಾರೆ ಕ್ಷಮಿಸಿ ಜಗ ಎರಡು ಚುಕ್ಕೆ ಕೊಟ್ರೆ ಅದು ಏನಾಗುತ್ತೆ ಅಂದ್ರೆ ಜ ಅಂತ ನಾವು ಕನ್ಸಿಡರ್ ಮಾಡಬೇಕು ಆದ್ರೆ ಅಕ್ಷರ ಕನ್ನಡದಲ್ಲಿ ಇಲ್ಲ ನೋಡಿ ನೀವು ನೋಡಿರ್ಬೋದು ಆಧುನಿಕ ಕನ್ನಡ ಅಂದ್ರೆ ಇಂಗ್ಲಿಷ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದಾಗ ಜ ಪದವನ್ನು ಬಳಸ್ತೀವಿ ನಾವು ಸೊ ಇದು ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಂಡಿದ್ದೀವಿ ಸೊ ಜ ಇಲ್ಲಿ ಇದನ್ನ ನಾವು ಝೀನ ಜ ಅಂತ ತಗೊಳ್ಳೋಣ ಝ ಝಡ್ ಝಡ್ ಝೀಬ್ರಾ ಆಮೇಲೆ ಸುಜುಕಿ ಝ ಬರುತ್ತೆ ಅಲ್ಲಿ ಜು ಅಂತ ಹೇಳೋವಾಗಿಲ್ಲ ಅದು ನಾವು ಕನ್ನಡದಲ್ಲಿ ಬರೆದಾಗ ಜು ಅಂತಾನೆ ಬರೀಬೇಕಾಗುತ್ತಲ್ವಾ ಸೊ ಹಾಗಾಗಿ ಇದೊಂದು ನೆನ್ಪಿಟ್ಕೊಳ್ಳಿ ಖಾನ್ ಇದು ಖಾನ್ ಅಲ್ಲ ಕಾನ್ಸನೆಂಟ್ಸ್ ಅಲ್ಲ ಕಾನ್ಸನೆಂಟ್ಸ್ ಕಾನ್ಸನೆಂಟ್ಸ್ ಓಕೆ ಸ್ನೇಹಿತರೆ ಎಲ್ಲರಿಗೂ ಅರ್ಥ ಆಯ್ತಲ್ಲ ಈಗ ನೋಡಿ ಸಿಂಪಲ್ ವೆರಿ ಸಿಂಪಲ್ ಫಸ್ಟ್ ಪಾಠ ಇದು ನಿಮಗೆ ಲೆಸನ್ ಒಂದು ಇದರಲ್ಲೇ ನಾನು ಹೇಳ್ತೀನಿ ಆಮೇಲೆ ಮುಂದೆ ಒಂದೇ ಈ ಪಾಠದಲ್ಲೇ ಮುಂದೆ ಒಂದೋ ರೀತಿಯ ಪಾಠ ವೌಲ್ಸ್ ಅಂಡ್ ಕಾನ್ಸನೆಂಟ್ಸ್ ಆಯ್ತಲ್ಲ ಸ್ವರಗಳೇನು ಎ ಇ ಐ ಒ ಯು ವ್ಯಂಜನಗಳೇನು ಬಿ ಸಿ ಡಿ ಎಫ್ ಜಿ ಎಚ್ ಜೆ ಕೆ ಇಲ್ಲಿ ನೀವು ಯಾರು ಕೇಳಲ್ಲ ಸ್ವರಗಳೇನು ವ್ಯಂಜನಗಳು ಗ್ರಾಮರ್ ಕ್ಲಾಸ್ ಕ್ಲಾಸಲ್ಲಿ ಕೇಳ್ತಾರೆ ಮತ್ತೆ ಕೆಲವು ಎಕ್ಸಾಮ್ಸಲ್ಲಿ ಕೇಳ್ತಾರೆ ಅಷ್ಟೇ ಬಿಟ್ಟರೆ ನಿಮಗೆ ಎಲ್ಲೂ ಅದರ ಇದನ್ನು ಕೇಳಲ್ಲ ಆದರೆ ನಿಮಗೆ ಗೊತ್ತಿರಬೇಕು ಸ್ವರಗಳು ಯಾವುವು ವ್ಯಂಜನಗಳು ಯಾವ ಯಾಕೆಂದರೆ ಇದು ಮುಂದಿನ ಪಾಠಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಯಾಕೆ ಎ ಇ ಐ ಒ ಯು ಸಪ್ರೇಟ್ ಆಗಿದೆ ಯಾಕೆ ಇದು ಸಪ್ರೇಟ್ ಆಗಿದ್ದಾವೆ ಸೊ ಸ್ವರಗಳು ಇ ಐ ಒ ಯು ವ್ಯಂಜನಗಳು ಉಳಿದವು ಸೊ ಇದನ್ನು ನೆನ್ಪಿಟ್ಕೊಳ್ಳಿ ವೊವೆಲ್ಸ್ ಪ್ರೊನೌನ್ಸಿಯೇಷನ್ ನೋಡಿ ವೊವೆಲ್ಸ್ ಅಥವಾ ಇದು ಕಾನ್ಸನೆಂಟ್ಸ್ ಓಕೆ ಸ್ವರಗಳು ವ್ಯಂಜನಗಳು ಇವಿಷ್ಟು ಓಕೆ ಈಗ ಸ್ವರಗಳು ಮತ್ತು ವ್ಯಂಜನಗಳಲ್ಲಿ ಓಕೆ ಸ್ನೇಹಿತರೆ ಯಾಕೆ ಈ ಸ್ವರಗಳನ್ನು ನಾವು ಬಳಸಬೇಕು ಯಾಕೆ ಇದು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಮುಂದಿನ ಪಾಠದಲ್ಲಿ ನಿಮಗೆ ಈ ಉದಾಹರಣೆಗಳನ್ನು ಇಟ್ಕೊಂಡು ಮುಂದಿನ ಪಾಠದಲ್ಲಿ ಅದನ್ನು ಡೀಟೇಲಾಗಿ ಹೇಳ್ತೀನಿ ಈಗ ಸುಮ್ಮನೆ ಒಂದು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ಎಕ್ಸಾಂಪಲ್ ನೋಡಿ ಎ ಇ ಐ ಒ ಯು ಇದೆಯಲ್ಲ ಈಗ ಆಪಲ್ ಉದಾಹರಣೆಗೆ ಓಕೆ ಆಪಲ್ ಆಪಲ್ ಅಂದರೆ ಏನು ಸೇಬಿನ ಹಣ್ಣು ಸೇಬು ಸೇಬು ಆಪಲ್ ಅಂದರೆ ಸೇಬು ಈಗ ಒಂದು ಸೇಬು ಅಂತಿರೋದು ಒಂದು ಸೇಬು ಅಂತ ಹೇಳ್ತು ಅಲ್ಲಿ ಒಂದು ಸೇಬಿದೆ ದರ್ ಈಸ್ ಅನ್ ಆಪಲ್ ಆಪಲ್ ಅಂತ ಬಂದಾಗ ಇದು ಸ್ವರ ಆಗಿರೋದ್ರಿಂದ ಇಲ್ಲಿ ನಾವು ಆನ್ ಆನ್ ಆಪಲ್ ಆನ್ ಆಪಲ್ ಅಂತ ಹೇಳಬೇಕು ಯಾಕೆಂದ್ರೆ ಇಲ್ಲಿ ಸ್ವರ ಇದೆ ಯಾವ ಪದ ಸ್ವರದಿಂದ ಸ್ಟಾರ್ಟ್ ಆಗುತ್ತೋ ಆ ಪದವನ್ನು ಹೇಳಬೇಕಾದ್ರೆ ನಾವು ಆನ್ ಆಪಲ್ ಅಂತ ಹೇಳಬೇಕು ಯಾಕೆ ಹೇಳಬೇಕು ಅಂದರೆ ಅ ಆಪಲ್ ಇಲ್ಲಿ ಎನ್ ಇಲ್ಲ ಅಂದರೆ ಅ ಆಪಲ್ ಅಂತ ಹೇಳೋಕ್ಕೆ ಸ್ವಲ್ಪ ಕಷ್ಟವಾಗ್ಬೋದು ಕಷ್ಟ ಏನಲ್ಲ ಆದರೆ ಅ ಅ ಎರಡು ಒಟ್ಟಿಗೆ ಬರುತ್ತಲ್ಲ ಸೊ ಅ ಆಪಲ್ ಅಂತ ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಆನ್ ಸೇರಿಸಿದ್ದಾರೆ ಆನ್ ಇಲ್ಲಿ ಆನ್ ಪಾ ಇಲ್ಲಿ ಪಾಸ್ ಕೊಡಬಾರ್ದು ಆನ್ ಆಪಲ್ ಇದನ್ನು ಬರಿಬೇಕಾದ್ರೆ ಸಪ್ರೇಟ್ ಆಗಿ ಬರಿಬೇಕು ಓದಬೇಕಾದ್ರೆ ಆನ್ ಆಪಲ್ ಆನ್ ಆಪಲ್ ಅದು ಓದಲಿಕ್ಕೆ ಅನುಕೂಲ ಆಗುತ್ತೆ ಆನ್ ಆಪಲ್ ಓಕೆ ಇಲ್ಲಿ ಬಿ ತಗೊಳ್ಳೋಣ ಎ ತಗೊಂಡ್ವಿ ಬಿ ಅಲ್ಲಿ ಬಾಲ್ ಬಾಲ್
ಬಿಗೆ ಆನ್ ಸೇರಿಸೋ ಅವಶ್ಯಕತೆ ಇಲ್ಲ. ಅ ಬಾಲ್, ಯಾಕೆಂದ್ರೆ ಅ ಆದ್ಮೇಲೆ ಬಿ, ಅ ಬಾಲ್, ಅ ಬೇರೆ ಬ ಬೇರೆ, ಸೊ ಅ ಬಾಲ್. ಆನ್ ಆಪಲ್, ಅ ಬಾಲ್. ಇಷ್ಟೇ ವ್ಯತ್ಯಾಸ ನೋಡಿ. ಇದು ಉದಾಹರಣೆಗಳನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ, ಅವಾಗ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಉದಾಹರಣೆ ಒಂದಷ್ಟು ಉದಾಹರಣೆಗಳು ಕೊಟ್ಟಾಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಎ ಯಾತಕ್ಕೆ ಬಳಸಬೇಕು ಗೊತ್ತಾಯ್ತು ಅಲ್ಲ, ಇಲ್ಲಿ ಯಾಕೆ ಎ ಬಳಸಬೇಕು ಅಥವಾ ಇಲ್ಲಿ ಯಾಕೆ ಆನ್ ಬಳಸಬೇಕು ಅಂತ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಉದಾಹರಣೆಗಳಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಓಕೆ ಸ್ನೇಹಿತರೆ, ಮೊದಲನೇ ಪಾಠ ತುಂಬಾ ಲಾಂಗ್ ಆಗಬಾರ್ದು, ಮೊದಲನೇ ಪಾಠ ವೆರಿ ಸಿಂಪಲ್ ಆಗಿರಬೇಕು. ಲೆಸನ್ ಒಂದು ಯಾವುದು, ವೋವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್. ವೋವೆಲ್ಸ್ ಅಲ್ಲಿ ಇವೆಲ್ಲ ವೋವೆಲ್ಸ್, ಇವೆಲ್ಲ ಸ್ವರಗಳು. ಸೊ ಆ್ಯನ್ ಯಾಕೆ ಬರಬೇಕು ಇಲ್ಲಿ, ಇಲ್ಲಿ ಎ ಬಂದಿದೆ, ಇಲ್ಲಿ ಕಾನ್ಸನೆಂಟ್ ಬಂದಿದೆ ಈ ಪದದಲ್ಲಿ. ಸೊ ಇಲ್ಲಿ ಎ ಅಥವಾ ಅ ಬಾಲ್ ಆ್ಯನ್ ಆಪಲ್. ಓಕೆ ಸ್ನೇಹಿತರೆ, ಇವತ್ತಿನ ನಮ್ಮ ವಿಡಿಯೋ ಇಲ್ಲಿಗೆ ಮುಗೀತು. ಸ್ವರಗಳು ಮತ್ತು ವ್ಯಂಜನಗಳು ಇದನ್ನು ಒಂದು ಬರ್ಕೊಳ್ಳೋದಾದ್ರೆ ಬರ್ಕೊಳ್ಳಿ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಮ್ಮದು ಇಲ್ಲಿಗೆ ಮುಗೀತು. ತುಂಬ ಚಿಕ್ಕ ವಿಡಿಯೋ ಆದರೂ 10 ನಿಮಿಷ ಆಯಿತು ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಮೇ ಬಿ ನಾನು ತುಂಬ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೋ, ಬಟ್ ಇದೆಲ್ಲ ಡೀಪ್ ಎಕ್ಸ್ಪ್ಲನೇಷನ್. ಮುಂದಿನ ಪಾಠಗಳಲ್ಲಿ, ಮುಂದಿನ ಕ್ಲಾಸಲ್ಲಿ ನಿಮಗೆ ಡೀಪ್ ಎಕ್ಸ್ಪ್ಲನೇಷನ್ ಆಫ್ ದಿಸ್ ವೋವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್ ಬರುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ನೋಡಿದೆ ಇಲ್ಲಿವರೆಗೂ ನೋಡಿದೆ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯಿನಿಂಗ್ ದಿಸ್ ವಿಡಿಯೋ, ಕ್ಲಿಕ್ಕಿಂಗ್ ಮೈ ವಿಡಿಯೋ. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಬಾ ಬಾ. ಹೋಗ್ಲಿಕ್ಕೆ ಮುಂಚೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿರುವ ಎಲ್ಲ ಸ್ನೇಹಿತರು, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಮತ್ತು ನಿಮಗೇನೇ ಸಂದೇಹವಿದ್ದಲ್ಲಿ ಕಮೆಂಟ್ ಮಾಡಿ, ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯಿನಿಂಗ್ ಆ್ಯಂಡ್ ಥ್ಯಾಂಕ್ ಯು ಅಗೈನ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.